ಇವತ್ತು ದಿಢೀರಾಗಿ ಅಹೋರಾತ್ರಿ ಧರಣಿಯನ್ನು ಘೋಷಣೆ ಮಾಡಿದ್ದೇನೆ. ತಾಲೂಕು ಆಫೀಸಿನಲ್ಲಿ ಧರಣಿ ಕೂತ್ಕೊಳ್ಳೋನಿದ್ದೇನೆ, ಈಗ 4:30 ಕೂತ್ಕೊಳ್ತೇನೆ. ನನಗೆ ಬೇಕಾದ್ದೇನು ಕೇಳಿದರೆ, ಜನ ನನ್ನನ್ನು ಓಟ್ ಹಾಕಿ ಎಮ್ ಎಲ್ ಎ ಅಂತ ಮಾಡಿದ್ದಾರೆ. ನನಗೆ ಎಮ್ ಎಲ್ ಎ ಅಂತ ಹೇಳೋದು ಅಧಿಕಾರ ಅಲ್ಲ, ಕರ್ತವ್ಯ. ನಾನು ಜನ ಕರ್ದಲ್ಲಿ ಇರಬೇಕು, ನಾನು ಕರ್ದಲ್ಲಿ ಅಧಿಕಾರಿಗಳು ಬರಬೇಕು, ಜನರ ಸಮಸ್ಯೆ ನಾನು ಕೇಳ್ಕೋಬೇಕು, ಅಧಿಕಾರಿಗಳನ್ನು ಕರೆದು ಅದನ್ನು ಸಾಲ್ವ್ ಮಾಡಬೇಕು. ಇದು ನನಗೆ ಸಾಂವಿಧಾನಿಕವಾಗಿ ಬಂದಂಥ ರೈಟ್ಸ್, ಜನರು ಕೊಟ್ಟಂಥ ಹಕ್ಕು. ಇದನ್ನು ಯಾರೂ ಸಹಿತ ಮೊಟಕುಗೊಳಿಸುವಾಗಿಲ್ಲ. ಕಾಂಗ್ರೆಸ್ನವರು ಒಂದಷ್ಟು ಡಿಸ್ಟರ್ಬ್ ಮಾಡ್ತಾ ಇದ್ರು, ಅಲ್ಲಿ ಸಭೆ ಕರೀತಾರೆ, ಇಲ್ಲಿ ಸಭೆ ಕರೀತಾರೆ ಅಂತೇಳಿ ಹೇಳ್ತಾ ಇದ್ರು, ಅವ್ರು ಯಾರು ಅಧಿಕೃತತೆಯನ್ನು ಚೆಕ್ ಮಾಡಲಿಲ್ಲ. ನಾನು ತಾಲೂಕಿನ 4 ಮೂಲೆಯಲ್ಲಿ 4 ಕಚೇರಿ ಮಾಡಿದ್ದೇನೆ, ಅದರಲ್ಲಿ ಒಂದು ಮಾತ್ರ ಸರ್ಕಾರಿ ಕಚೇರಿ. ಅದು ಈಗ ಒಂದು 6 ಇತ್ತೀಚೆಗೆ ಒಂದು ಕೈಗೆ ಬಂದಿದೆ, ಅದು ಇನ್ನೂ ಕಂಪ್ಲೀಟ್ ಆಗಲಿಲ್ಲ. ಆದರೂ ಸಹಿತ ಕೆಲವು ಸಭೆಗಳನ್ನು ಅಲ್ಲಿ ಕರೀತೇನೆ. ಸಿದ್ದಾಪುರದಂಥ ಹೊಸಂಗಡಿ ಅಂತ ಆ ಶಂಕರನಾರಾಯಣ ಭಾಗದಲ್ಲೂ ಸಹಿತ ಅಲ್ಲಿಂದ ಜನರು ಮತ್ತು ಅಧಿಕಾರಿಗಳು ಈ ಇಲ್ಲಿಗೆ ನಮ್ಮ ಬೈಂದೂರು ತುದಿಗೆ ಬಂದು ಮುಟ್ಟುವಾಗ 80-70 ಕಿಲೋಮೀಟರ್ ಅವ್ರ ಪ್ರಯಾಣ ತಪ್ಪಿಸ್ಲಿಕ್ಕೆ ಅಲ್ಲೊಂದು ಆಫೀಸ್ ಮಾಡಿದ್ದೇನೆ. ಅಲ್ಲೂ ಅಧಿಕೃತ ಸರ್ಕಾರಿ ಅಧಿಕಾರಿಗಳನ್ನು ಕರೀತೇನೆ, ಜನರನ್ನು ಕರೀತೇನೆ. ಚಿತ್ತೂರು ಮರಣಕಟ್ಟೆ ಚಿತ್ತೂರಿನಲ್ಲಿ ಆ ಭಾಗದಲ್ಲಿ ಕೊಲ್ಲೂರು ಮತ್ತು ಉಳಿದ ಭಾಗಕ್ಕೆಲ್ಲ ಹತ್ತಿರ ಆಗುವಾಗ ಅಲ್ಲಿ ಸಭೆ ಕರೀತೇನೆ, ಅಲ್ಲಿ ನಮ್ಮ ಕಚೇರಿಯಲ್ಲಿ. ನನ್ನ ಉದ್ದೇಶ ಇರುವುದು, ಒಂದು ಕಡೆ ನನಗೆ ಆಫೀಸ್ ಮಾಡಿ ಕೊಟ್ಟಿದ್ದಾರೆ ಗೌರ್ಮೆಂಟ್ ಇದು, ಅಲ್ಲಿ ಕಾಲ ಮೇಲೆ ಕಾಲು ಹಾಕಿ ಕೂತ್ಕೊಂಡು ಆಡಳಿತ ಮಾಡಬೇಕನ್ನೋದು ನಾನು ಕಲಿತು ಇಲ್ಲ, ಮತ್ತು ನಾನು ಅದನ್ನು ಮಾಡೋದು ಇಲ್ಲ. ಜನ ಎಲ್ಲಿ ಕರೀತಾರೆ ಅಲ್ಲಿ ನಾನು ಹೋಗಬೇಕು. ನನ್ನ ಕರೆದ ಸಭೆಗಳಿಗೆ ಅದು ನನ್ನ ಹಕ್ಕು. ಅಧಿಕಾರಿಗಳು ಬರ್ತಾರೆ, ಎಂಥ ಅಧಿಕಾರಿಗಳಿದ್ರು ಅವ್ರ ಹತ್ರ ಕೆಲಸ ಮಾಡಿಸ್ತಾ ಇದ್ದೇನೆ. ಅವ್ರನ್ನ ಯಾರೋ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಬರ್ತಾರೆ, ಇನ್ಯಾರೋ ಮತ್ತೆ ತಗೊಂಡು ಬರ್ತಾರೆ, ಹೇಗೆಗೋ ಇರ್ತಾರೆ. ಆದರೆ ನನ್ನ ಜನರು ಹೇಳಿದ ಕೆಲಸ ಅವ್ರ ಕೈಯಲ್ಲಿ ಮಾಡಿಸ್ತೇನೆ. ಆದರೆ ಇವತ್ತೇನಾಗಿದೆ ಅಂತೇಳಿ ಹೇಳಿದರೆ, ಡಿ ಸಿ ಅವರು ಅಧಿಕೃತ ಫೋನ್ ಮಾಡಿದ್ದಾರೆ ಅಧಿಕಾರಿಗಳಿಗೆ, ನಾನು ಕರೆದ ಸಭೆಗೆ ಹೋಗಬೇಡಿ ಅಂತೇಳಿ ಹೇಳಿ. ನಾನು ಹೇಳೋದು, ನನ್ನ ಹಕ್ಕನ್ನು ಮೊಟಕುಗೊಳಿಸ್ಲಿಕ್ಕೆ ಡಿ ಸಿ ಯಾರು? ಡಿ ಸಿ ನನ್ನ ಹತ್ರ ಕೇಳಿದೆ, ಎಲ್ಲಿ ಸಭೆ ಕರೆದಿದ್ದೀರಿ, ಯಾವ ವಿಷಯ ಅಂತೇಳಿ ನಾ ಹತ್ರ ಒಂದು ಕೇಳ್ಬೋದಿತ್ತು. ಒಬ್ಬ ಶಾಸಕ ನಾನು ನಾ ಹತ್ರ ಕೇಳ್ಬೋದಿತ್ತು. ಏಕಾಏಕಿ ನೇರ ಅವ್ರ ಅಧಿಕಾರಿಗಳಿಗೆ ಹೇಗೆ ಹೇಳ್ತಾರೆ ನೀವು ಸಭೆಗೆ ಹೋಗಬೇಡಿ ಅಂತೇಳಿ ಹೇಳಿ ನಾ ಡಿ ಸಿ ಫೋನ್ ಮಾಡಿದೆ, ನೀವು ಯಾಕೆ ನನ್ನ ಅಧಿಕಾರವನ್ನು ಮುಟ್ತೀರಿ? ನಾನು ಅಧಿಕಾರಿಗಳನ್ನು ಕರೆದು ಜನರ ಸಮಸ್ಯೆಯನ್ನು ಅವ್ರ ಎದುರುಗಡೆ ಸಾಲ್ವ್ ಮಾಡಬೇಕು. ಎಲ್ಲಾದರೂ ಕರಿತೇನೆ. ನಾನು ಕೇಳಿರುವ ಹಾಗೆ ಹಿಂದೆಲ್ಲ ಶಾಸಕರ ಮನೆಗಳಲ್ಲಿ ಕರಿತಾ ಇದ್ರು. ತೊಂದರೆ ಇಲ್ಲ, ನಾನು ಹೇಳೋದು ಅದಕ್ಕೂ ನಂದು ಒಪ್ಪಿಗೆ ಇದೆ. ಯಾರಾದರೂ ಮನೆಯಲ್ಲಿ ಕರೆದ್ರೂ ಕರೀಲಿ. ಯಾಕೆ ಕೇಳಿದರೆ ಸಮಸ್ಯೆ ಎಷ್ಟೊತ್ತಿಗೆ ಎಲ್ಲಿ ಬಂತು ಅಲ್ಲಿ ಸಾಲ್ವ್ ಮಾಡಬೇಕು. ಆದರೆ ನಾನು ಮನೆಯಲ್ಲಿ ಕರೆಯೋದಿಲ್ಲ, ನಾನು ಈ 3-4 ಆಫೀಸಲ್ಲಿ ಕರಿತೇನೆ. ನಾನು ಈ ಕೊಲ್ಲೂರಿನಲ್ಲಿ ಹೋದರೆ ಕೊಲ್ಲೂರಿನ ಅಲ್ಲೇ ಸರ್ಕಾರಿ ಆಫೀಸಲ್ಲಿ ಕರಿತೇನೆ. ಸಿದ್ದಾಪುರ ಮತ್ತು ಆಚೆ ಕಡೆ ಹೋದಾಗ ಅಲ್ಲೂ ಕರಿತೇನೆ. ಆಗಬೇಕಾದ್ದೇನೇಳಿ, ಜನರದ್ದು ಮತ್ತು ಸಾಮಾಜಿಕ ಸಮಸ್ಯೆ ಬಂದಾಗ ಸಾಲ್ವ್ ಮಾಡೋದು. ನನ್ನ ಸಭೆಗೆ ಹೋಗಬೇಡಿ ಅಂತ ಒಂದೆರಡು ಅಧಿಕಾರಿಗಳಿಗೆ ಹೇಳಿದರು ಅಂತೇಳಿ ಹೇಳಿದರೆ, ಉಳಿದ ಅಧಿಕಾರಿಗಳ ಮಾರಲ್ ಸಪೋರ್ಟ್ ಏನಾಯಿತು? ಈಗ ಎಮ್ ಎಲ್ ಎ ಕರೆದಲ್ಲಿ ಹೋಗಬೇಕು ಅಥವಾ ಡಿ ಸಿ ಕರೆದಲ್ಲಿ ಹೋಗಬೇಕು, ಡಿ ಸಿ ಹೇಳಿದಾಗೆ ಹೋಗಬಾರ್ದು ಅಂತ ಹೇಳಿದರೆ ಆಡಳಿತ ನಡೆಸೋದು ಹೇಗೆ? ನನಗೆ ಸರ್ಕಾರ ಕೊಟ್ಟ ಅಧಿಕಾರವನ್ನು ಡಿ ಸಿ ಅವರು ಮೊಟಕುಗೊಳಿಸಿದ್ದಾರೆ, ನನ್ನ ಅಧಿಕಾರವನ್ನು ಅವರು ಮುಟ್ಟಿದ್ದಾರೆ. ನನ್ನ ಏನು ನನಗೆ ಕರ್ತವ್ಯ ಇದೆ ಅದು ಮಾಡಲಿಕ್ಕೆ ಅವರು ತೊಂದರೆ ಮಾಡಿದ್ದಾರೆ. ಸೊ ನನಗೆ ಇದರಲ್ಲಿ ನ್ಯಾಯ ಬೇಕು, ನಾನು ಕೂತ್ಕೊಳ್ತೇನೆ. ನನಗೆ ಉತ್ತರ ಕೊಡುವವರು ಯಾರು? ಉತ್ತರ ಕೊಡಬೇಕು. ಅಧಿಕಾರಿಗಳಿಗೆ ಡೌಟ್ ಇರಬಾರ್ದು. ಶಾಸಕರ ಕರ್ದಲ್ಲಿ ಹೋಗಬೇಕು, ಜನರ ಸಮಸ್ಯೆ ಹೇಳಿದಕ್ಕೆ ಉತ್ತರ ಕೊಡಬೇಕು. ಅವರು ಕೆಲಸ ಮಾಡದೇ ಇರಲಿಕ್ಕೆ ನಾನು ಒಂದು ಗ್ಯಾರಂಟಿ ಹೇಳ್ತೇನೆ. ಈ ಹಿಂದಿನ ಯಾರು ಬೇಕಿದ್ರೆ ಶಾಸಕರ ದಾಖಲೆ ತೆಗೆದು ನೋಡಲಿಬೇಕಿದ್ರೆ, ನಾನು ಕರೆದಷ್ಟು ಸಭೆ, ನಾನು ಕರೆದಷ್ಟು ಕೊಟ್ಟಷ್ಟು ಕಂಪ್ಲೇಂಟ್, ನಾನು ಮಾಡಿದಷ್ಟು ಫಾಲೋಅಪ್, 1 ವರ್ಷದ ಅವಧಿಯಲ್ಲಿ ಯಾರು ಮಾಡಿದಿದ್ರು ತಗೊಂಡು ಬರಲಿ. ಇಷ್ಟು ಅಧಿಕಾರಿಗಳ ಸಭೆ ಫಾಲೋಅಪ್ ಇನ್ನೊಬ್ರು ಮಾಡಿದಾರಂದ್ರೆ ತಗೊಂಡು ಬರಲಿ. ಇದಕ್ಕೆ ಟೆನ್ಷನ್ ಆಗಿ ಕಾಂಗ್ರೆಸ್ನವ್ರು ಹಂಗಮ್ಮ ಮಾಡಲಿ, ಡಿ ಸಿ ಅವ್ರು ಯಾಕೆ ಕೈ ಹಾಕಬೇಕು? ಡಿ ಸಿ ಅವ್ರಿಗೆ ಯಾರು ಈ ಅಧಿಕಾರ ಕೊಟ್ಟದ್ದು? ನನಗೆ ನ್ಯಾಯ ಬೇಕು, ನನ್ನ ಹಕ್ಕನ್ನು ನಾನು ತಗೊಳ್ತೇನೆ. ಅದನ್ನು ಯಾರು ಅಡ್ಡ ಹಾಕ್ತಾರೆ ಅಂತಲೇ ನಾನು ನೋಡ್ತೇನೆ. ಹಾಗಾಗಿ ನಾನು ಜನರು ಬೈದರೆ ಕೇಳ್ತೇನೆ, ಜನರು ಯಾರೋ ಜೋರು ಮಾಡಿದರೆ ಕೇಳ್ತೇನೆ, ಕಾರ್ಯಕರ್ತರು ಯಾರೋ ಜೋರು ಮಾಡಿದರೆ ಕೇಳ್ತೇನೆ. ಆದರೆ ಯಾರಾದರೂ ಅಧಿಕಾರ ಮದದಿಂದ ಅಥವಾ ಇನ್ಯಾವುದೋ ಪೋಸ್ಟಿನ ಆಧಾರದ ಮೇಲೆ ರಾಜಕೀಯ ಉದ್ದೇಶದಿಂದ ಮಾಡಿದರೆ ನಾನು ಕೇಳುವವನಲ್ಲ. ನನಗೆ ಅದಕ್ಕಷ್ಟಕ್ಕೂ ಉತ್ತರ ಕೊಡಬೇಕು. ನನ್ನ ಸಭೆ ಯಾರೂ ತೊಂದರೆ ಮಾಡಬಾರ್ದು ಅನ್ನೋದನ್ನು ಅಧಿಕೃತವಾಗಿ ತಿಳಿಸಬೇಕು. ಅದು ಅಧಿಕೃತ ಅಂತೇಳಿ ಹೇಳಿ ಆಗಿ ಗೊತ್ತಾಗುವವರೆಗೆ ನಾನು ಹೇಳುವುದಿಲ್ಲ. ಅಹೋರಾತ್ರಿ ಧರಣಿ ಕೂತ್ಕೊಳ್ತಾ ಇದ್ದೇನೆ. 4:30 ತಾಲೂಕು ಆಫೀಸಿಗಿದ್ದಾರೆ ನನ್ನ ಕಾರ್ಯಕರ್ತರು, ನನ್ನ ಜನರು ನನ್ನ ಬೆನ್ನಿಗಿದ್ದಾರೆ. ಅವ್ರು ಯಾರು ಬರಬೇಕಂತ ನನ್ನ ನಿರೀಕ್ಷೆ ಇರುವುದಿಲ್ಲ. ನಾನು ಒಬ್ಬನಾದರೂ ಕೂತ್ಕೊಳ್ತೇನೆ. ಆದರೆ ಒಂದಷ್ಟು ಜನ ಆಲ್ರೆಡಿ ಸೇರಿದ್ದಾರೆ ಅಲ್ಲಿ. ನನ್ನ ಹಕ್ಕು, ನನ್ನ ಜನರಿಗೋಸ್ಕರ ಹೋರಾಟ ಮಾಡುವುದಕ್ಕೆ ನಾನು ಇಲ್ಲಿರುವುದಲ್ಲದೆ, ಪುನಃ ಹೇಳ್ತೇನೆ, ಗೌರ್ಮೆಂಟ್ ಆಫೀಸ್ ಕೊಟ್ಟಿದೆ, ಗೌರ್ಮೆಂಟ್ ಅಧಿಕಾರ ಕೊಟ್ಟಿದೆ ಅಂತೇಳಿ ಹೇಳಿ ಕಾಲ ಮೇಲೆ ಕಾಲು ಹಾಕಿ ಒಂದು ಮೂಲೆಯಲ್ಲಿ ಕೂತ್ಕೊಳ್ಳಿಕ್ಕೆ ನಾನು ಇರುವುದಲ್ಲ. ನಾನು ರಸ್ತೆ ಮೇಲೆ ಇಳಿದು ಜನರಿಗೋಸ್ಕರ ಹೋರಾಡುವವನು. ಅದರ ಪರಿಣಾಮವಾಗಿ ಯಾರು ನನ್ನ ಅಧಿಕಾರಕ್ಕೆ ಕೈ ಹಾಕಿದ್ದಾರೆ, ಹಾಗಾಗಿ ನಾನು ಇವತ್ತೀಗ ಧರಣಿಯಲ್ಲಿ ಕೂತ್ಕೊಳ್ತಾ ಇದ್ದೇನೆ.